ಕೇರಳ ಮುನೇಂದ್ರನ ಮುನಿನಾಟಕ. ಈಗಲೇ ಇಷ್ಟು, ಇನ್ನು ಟಿಕೆಟ್ ಸಿಕ್ಕಿ ಎಂಎಲ್ಎ ಆದ್ರೆ ಇನ್ನೆಷ್ಟು. ನಕಲಿ ದಾಖಲೆಗಳ ವೀರ ಸರ್ಕಾರಕ್ಕೆ ಗುನ್ನ. ಕೋಟಿ ಕೋಟಿ ಮೌಲ್ಯದ ಭೂಮಿ ನುಂಗಿ ಸರ್ಕಾರಕ್ಕೆ ಪಂಗನಾಮ. ಯಾವುದು ಸರ್ಕಾರಿ ಭೂಮಿ? ದಲಿತ ಸಂಘಟನೆಗಳು ಹೇಳುವುದೇನು? ಯಲಂಕ ತಾಲೂಕು ಜಾಲ ಹೋಬಳಿ ಕಟ್ಟೆನಹಳ್ಳಿ ಗ್ರಾಮ ಸಂಬಂಧಪಟ್ಟ ಸರ್ವೇ ನಂಬರ್ 32/2, 33/3, 233/234 ಮತ್ತು 241 ಸರ್ವೇ ನಂಬರ್ ಸುತ್ತುಗಳಲ್ಲಿ ಈ ಎಲ್ಲ ಸ್ವತ್ತುಗಳು ಸರ್ಕಾರಿ ಸ್ವತ್ತಾಗಿರ್ತದೆ. ಸುಮಾರು ಇದು ಏನು ಬೆಲೆ ಬಾಳುವಂಥದ್ದಂತಾರೆ, ಒಂದು 500 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂತಹ ಒಂದು ಆಸ್ತಿ. ಅದು ಯಾರ್ದು ಆಸ್ತಿಯಪ್ಪ ಅಂದರೆ ಸರ್ಕಾರದ ಆಸ್ತಿ, ಸ್ವಂತದ ಆಸ್ತಿ ಅಲ್ಲ, ಯಾರ್ದು ಅಲ್ಲ. ಈ ಆಸ್ತಿಯನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಅವರು ಸ್ವಂತಕ್ಕೆ ಬಳಸ್ಕೊಳ್ಳೋಕೆ ಕಬ್ಜೆ ಮಾಡಿದ್ದಾರೆ. ನಕಲಿ ದಾಖಲೆ ವೀರ ಯಾರು ಅಂತೀರಾ? ಅವರೇ ಬಿಜೆಪಿ ಟಿಕೆಟ್ ಆಕಾಂಕ್ಷಿ. ಅದು ಇದರಲ್ಲಿ ಮುಖ್ಯವಾಗಿ ಏನಂದ್ರೆ, ಇಲ್ಲಿ ಲೋಕಲ್ ಕಾರ್ಪೊರೇಟರ್ ಮಾಜಿ ಕಾರ್ಪೊರೇಟರ್ ನನ್ನ ಗಮನಕ್ಕೆ ಬಂದಾಗೆ ಈ ಮುನೀಂದ್ರ ಅಂತಕ್ಕಂಥವರು ಅವರು ಮಾಜಿ ಕಾರ್ಪೊರೇಟರ್ ಇಲ್ಲಿ. ಸೊ ಅವರು ಇದನ್ನು ಇದಾರೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಪಕ್ಷದವರು ನಾಳೆ ಅಧಿಕಾರಕ್ಕೆ ಬರ್ಬೋದು, ಶಾಸಕರಾಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಇವ್ರು ಯಾರು ಕೂಡ ಇವತ್ತು ಬಂದು ಇಲ್ಲಿ ಧ್ವನಿ ಎತ್ತಾ ಇಲ್ಲ. ಈ ಪ್ರಕರಣ ಸರ್ಕಾರಿ ಸ್ವತ್ತನ್ನೇನಾದರೂ ಒಂದು ವೇಳೆ ಇದರ ಕ್ರಮ ತೆಗೆದುಕೊಳ್ಳದೆ ಹೋದರೆ ಕರ್ನಾಟಕದ ಜನತೆಗೆ ಏನಾಗುತ್ತದೆ, ಕಾನೂನು ಸುವ್ಯವಸ್ಥೆ ಮೇಲೆ ಒಂದು ಅನುಮಾನ ಬರುತ್ತೆ. ಕೂಡಲೇ ನಮ್ಮ ಒತ್ತಾಯ ಏನಂದರೆ, ಇಡೀ ಸರ್ಕಾರಿ ಸ್ವತ್ತನ್ನು ಸರ್ಕಾರಿ ಕೊಡಿ ಸ್ವಾಮಿ, ಸ್ವಂತಕ್ಕೆ ಯಾಕೆ ಬೆಳೆಸ್ಕೊಡ್ತೀರಾ? ಸರ್ಕಾರಿ ಸ್ವತ್ತವನ್ನು ಉಳಿಸಿ ಸರ್ಕಾರಕ್ಕೆ ಕೊಡಬೇಕು ಅನ್ನೋದೇ ನಮ್ಮದು ಒತ್ತಾಯ. ಅಲ್ಲ, ಇದನ್ನು ಇವಾಗ ಈ ಸ್ವತ್ತನ್ನು ಯಾರು ಕಬ್ಜಾ ಮಾಡಿರೋವಂಥದ್ದು, ಈ ಕಬ್ಜಾ ಮಾಡಿರೋ ಜಮೀನಲ್ಲಿ ಇವಾಗ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ. ಅಲ್ಲಿ ಗವರ್ಮೆಂಟು ಲೇಔಟ್ ಮಾಡ್ಕೊಳ್ಳೋದು ಮತ್ತು ಸ್ವಂತ ಸ್ವಂತಕ್ಕೆ ಒಬ್ಬೊಬ್ಬರು ಅವರವ್ರ ಹೆಸರುಗಳಿಗೆ ಮಾಡ್ಕೊಳ್ಳೋದು ಈ ರೀತಿ ಮಾಡ್ತಿದ್ದಾರೆ. ಏನು ಖಾಸಗಿಯಾಗಿ ಬಳಸ್ಕೊಳ್ತಾ ಇದ್ದಾರೆ. ಯಾರು ಕಬ್ಜಾ ಮಾಡಿರೋವಂಥದ್ದು ಯಾರು? ಇಲ್ಲಿ FIR ಆಲ್ರೆಡಿ ಇದೆ. ಕೂಡಲೇ ಸರ್ಕಾರ ಹೇಳಿದೆ, ಮಾನ್ಯ ಆರ್ ಅಶೋಕ್ ಅವರು ಹೇಳಿದರೆ ಕೃಷ್ಣ ಬೈರೇಗೌಡರು ಏನಾದರೂ ಇದಕ್ಕೆ ಪರ್ಮಿಷನ್ ಕೊಟ್ಟರೆ ನಾನು ಕೂಡಲೇ COD ತನಿಖೆಗೆ ನಾನು ಆಗ್ರಹಿಸ್ತೀನಿ ಅಂತ ಅವರೇ ಹೇಳಿದ್ದಾರೆ. ಅದಕ್ಕಾಗಿ ಸೂಕ್ತ ತನಿಖೆಯಾಗಿ ಮತ್ತೆ ಸರ್ವೆ ಮಾಡಿ ಸರ್ಕಾರಿ ಸ್ವತ್ತನ್ನು ಸರ್ಕಾರಕ್ಕೆ ಉಳಿಸಬೇಕು. ಸರ್, ಇದು ಆಲ್ರೆಡಿ ಡಿಸೆಂಬರಲ್ಲಿ ಕಂಪ್ಲೀಟ್ ಆಗಿದೆ, ಸುಮಾರು ವರ್ಷಗಳಿಂದ ಇದು ಪ್ಲಾನ್ ಬರ್ತಾ ಇರೋದು. ಇದು ನಮ್ಮ ಗಮನಕ್ಕೆ ಬಂದ ಮೇಲೆ ಏನಾಯ್ತಂದ್ರೆ ಹೋರಾಟಕ್ಕೆ ಅದು ಇದಕ್ಕೆ ಕಂಪ್ಲೀಟ್ ಕೊಟ್ಟಿದೆ. ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಸರ್ಕಾರನೇ ಕಂಪ್ಲೇಂಟ್ ಮಾಡಿರೋದು, ಯಾರು ಖಾಸಗಿ ವ್ಯಕ್ತಿಗಳಲ್ಲ. ಅದಕ್ಕಾಗಿ 5 ಎಕರೆ 30 ಗುಂಟೆಗಿಂತ ಹೆಚ್ಚಿರ್ತಕ್ಕಂಥದ್ದು ಜಮೀನನ್ನ ಉಳಿಸ್ಬೇಕನ್ನೋದೇ ನಮ್ಮೆಲ್ಲರೂ ಒಂದು.